ಮುಖ್ಯ ಮಂತ್ರಿ ಅರಗ ಜ್ಞಾನೇಂದ್ರ ಅರ್ಧ ಜ್ಞಾನ ಇರುವವರು ಕರ್ನಾಟಕದ ಪೊಲೀಸ್ ಇಲಾಖೆ ನಡೆಸಲು ಲಾಯಕ್ಕಿಲ್ಲ ಫಸ್ಟ್ ಗೃಹ ಸಚಿವರನ್ನ ಬಂಧಿಸಿ ಪಿಎಸ್ಐ ಹಗರಣದಲ್ಲಿ ನಾಗಮಂಗಲದ ಕಾಂಗ್ರೆಸ್ ಮುಖಂಡ ಶರತ್ ಬಂಧನ ಪ್ರಕರಣ ಯಾರೇ ತಪ್ಪು ಮಾಡಿದ್ರೂ ಅವರಿಗೆ ಶಿಕ್ಷೆ ಆಗಲೇಬೇಕು ಇದರಲ್ಲಿ ರಾಜೀಮಾತೇ ಇಲ್ಲ ನಾವು ಭ್ರಷ್ಟಾಚಾರ ವಿರುದ್ಧ ಹೋರಾಟ ಮಾಡೇ ಮಾಡ್ತೀವಿ ಮಂಡ್ಯದಲ್ಲಿ ಮಹಮ್ಮದ್ ಅರಿಸ್ ನಲಪಾಟ್ ಹೇಳಿಕೆ ಮೊಹಮ್ಮದ್ ಹ್ಯಾರಿಸ್ ನಲಪಾಟ್ ರಾಜ್ಯ ಯೂತ್ ಕಾಂಗ್ರೆಸ್ ಅಧ್ಯಕ್ಷ ಕಾಂಗ್ರೆಸ್ ಜೆಡಿಎಸ್ ಬಿಜೆಪಿ ಯಾರೇ ಆದರೂ ಅರೆಸ್ಟ್ ಮಾಡಿ ಅಂಗಡಿ ಇರೋದ್ರಿಂದ ತಾನೇ ಏಜೆಂಟ್ ಇರೋದು ಬಿಜೆಪಿಯ ಮಂತ್ರಿಗಳನ್ನು ಇದೇ ರೀತಿ ಸಿಐಡಿ ಅರೆಸ್ಟ್ ಮಾಡಬೇಕು ಯಾರನ್ನು ರಕ್ಷಣೆ ಮಾಡಲು ನಿಂತಿಲ್ಲ ಈ ಹಗರಣದ ಬಿಸ್ನೆಸ್ ಮಾಡ್ತಿರೋದು ಬಿಜೆಪಿಯವರು ಬಿಜೆಪಿಯಲ್ಲಿ ಹಗರಣ ನಡೆದಿದ್ದೆ ಅಂತ ಒಪ್ಪಿಕೊಳ್ಳಿ ಈ ಭಾಗದಲ್ಲಿ ಒಬ್ಬ ಯುವ ಕಾಂಗ್ರೆಸ್ನ ಕಾರ್ಯಕರ್ತ ಈ ಪಿ ಯುವ ಕಾಂಗ್ರೆಸ್ನ ಮಾಜಿ ಅಧ್ಯಕ್ಷ ಪಿ ಎಸ್ ಐ ಸ್ಕ್ಯಾಮಲ್ಲಿ ಭಾಗಿಯಾಗಿದ್ದಾರೆ ಅಂತ ನೀವು ಮಾಧ್ಯಮಗಳಲ್ಲಿ ನಾನು ಬೆಳಗ್ಗೆಯಿಂದ ನೋಡ್ತಾ ಇದ್ದೀನಿ ಅರೆಸ್ಟ್ ಆಗಿದ್ದಾರೆ ಎಸ್ ಸಂತೋಷ ಅವ್ನು ಕಾಂಗ್ರೆಸ್ ಅವನಾಗಿರಲಿ ಬಿ ಜೆ ಪಿ ಅವನಾಗಿರಲಿ ಜೆ ಡಿ ಎಸ್ ಅವನಾಗಿರಲಿ ತಪ್ಪು ಮಾಡಿದರೆ ಅರೆಸ್ಟ್ ಮಾಡಿ ಅಂಗಡಿ ಇರೋದರಿಂದ ತಾನೇ ಏಜೆಂಟ್ ಇದ್ದಾರೆ ಅಂಗಡಿ ಇಲ್ಲದೇ ಇದ್ದರೆ ಡೀಲರ್ ಇರ್ತಾನೆ ಯಾವುದಾದ್ರೂ ಒಂದು ವಿಚಾರದಲ್ಲಿ ಒಂದು ಅಂಗಡಿ ಇದ್ದಿದ್ದರೆ ಒಂದು ಬಿಸ್ನೆಸ್ ನಡೀತಾ ಇರೋದಕ್ಕೆ ಒಂದು ಪ್ರಾಡಕ್ಟ್ ಇರೋದಕ್ಕೆ ಅದಕ್ಕೆ ಮಾರ್ಕೆಟ್ ಇರೋದು ಆ ಪ ಪ್ರಾಡಕ್ಟೇ ಇಲ್ಲದೇ ಇದ್ದರೆ ಮಾರ್ಕೆಟ್ ಇರಲ್ವಲ್ಲ ಅದೇ ಥರ ಮೊದಲನೇದಾಗಿ ಈ ಲೇಡಿಗೆ ಕೊಟ್ಟಂಥ ಲೆಟ್ರು ಒಬ್ಬ ಬಿ ಜೆ ಪಿ ಎಮ್ ಎಲ್ ಎ ಕೊಟ್ಟಿದ್ದಾರೆ ಒಂದು ಎಂ ಪಿ ಕೊಟ್ಟಿದ್ದಾರೆ ಈ ಎರಡು ಮಂತ್ರಿಗಳಿದ್ದಾರೆ ಅವ್ರನ್ನೂ ಕೂಡ ಇದೇ ಸ್ಪೀಡಲ್ಲಿ ಸಿ ಐ ಡಿ ಅರೆಸ್ಟ್ ಮಾಡಬೇಕು ಇನ್ನೂ ನಮಗೆ ಈ ಡಿಪಾರ್ಟ್ಮೆಂಟ್ ಮೇಲೆ ನಂಬಿಕೆ ಬರುತ್ತೆ ಅಂತ ಒಂದು ಸ್ಟೇ ವಿಚಾರ ಹೇಳಕ್ಕೆ ಇಷ್ಟಪಡ್ತೀನಿ ಯಾವುದೂ ಕೂಡ ನಾವು ಯಾರನ್ನೂ ಕೂಡ ರಕ್ಷಣೆ ಮಾಡೋಕ್ಕಿಲ್ಲ ಇದೇ ವಿಚಾರದಲ್ಲಿ ನಾನು ಕೂಡ ತಪ್ಪು ಮಾಡಿದರೆ ನನ್ನೂ ಅರೆಸ್ಟ್ ಮಾಡಿ ನನ್ನ ಜಿಲ್ಲಾಧ್ಯಕ್ಷ ಕುಮಾರ್ ಮಾಡಿದರೆ ಕುಮಾರ್ ಅವ್ರನ್ನು ಅರೆಸ್ಟ್ ಮಾಡಿ ರವಿ ಅವರು ಮಾಡಿದರೆ ರವಿ ಅವ್ರನ್ನು ಅರೆಸ್ಟ್ ಮಾಡಿ ಡಿ ಕೆ ಶಿವಕುಮಾರ್ ಅವರು ಮಾಡಿದರೆ ಡಿ ಕೆ ಶಿವಕುಮಾರ್ ಅವ್ರನ್ನೂ ಅರೆಸ್ಟ್ ಮಾಡಿ ಬಟ್ ನೀವು ಅಂಗಡಿ ತೆಗೆದಿರೋದ್ರಿಂದ ಬಿಸ್ನೆಸ್ ನಡೀತಾ ಇದೆ ಈ ಬಿಸ್ನೆಸ್ಸನ್ನು ಮಾಡ್ತಾ ಇರೋದು ಬಿ ಜೆ ಅವರು ಈ ಸರ್ಕಾರದ ವಿರುದ್ಧ ನಾವು ಹೋರಾಟ ಮುಂದುವರಿಸ್ತಾ ಇದ್ದೀವಿ ಇವರು ಒಪ್ಕೊಬೇಕು ಹೌದು ಈ ಅಗ್ರಗಳು ನಡೆದಿದೆ ಪಿ ಎಸ್ ಐ ಸ್ಕ್ಯಾಮ್ ನಡೆದಿದೆ ನಮ್ಮ ಗೃಹ ಮಂತ್ರಿಗಳು ಇನ್ಕೇಪಬಲು ಅರ್ಧ ಜ್ಞಾನೇಂದ್ರ ಅವರು ಅರ್ಧ ಜ್ಞಾನ ಇರೋದು ಅರ್ಧ ಜ್ಞಾನ ಇರೋರು ಈ ದೇಶ ಈ ಶ ಕರ್ನಾಟಕದ ಪೊಲೀಸ್ ಡಿಪಾರ್ಟ್ಮೆಂಟ್ ನಡೆಸೋಕ್ಕೆ ಲಾಯಕಿಲ್ಲ ಅವರ ರಿಸಿಗ್ನೇಷನ್ ತಗೊಳ್ಳಿ ಅವರನ್ನು ಬಂಧಿಸ್ತೀಯ ಅಂತ ಈ ಕೇಳೋಕ್ಕೆ ಇಷ್ಟಪಡ್ತೀನಿ ನಾವು ಮೊದಲನೇ ದಿನದಿಂದ ಅಕ್ರಮ ಆಗಿದೆ ಅಂತಾನೆ ಹೇಳ್ಕೊಂಡು ಬರ್ತಾ ಇರೋದು ನಮ್ಮ ವಿಚಾರ ತುಂಬ ಸ್ಟ್ರೈಟ್ ಫಾರ್ವರ್ಡ್ ಕ್ಲಿಯರ್ ಆಗಿದೆ ಏನು ಈ ಸರ್ಕಾರ ಒಂದು ಪ್ರೈಸ್ ಕಾರ್ಡನ್ನು ಬಿಟ್ಟಿದೆ ಮುಖ್ಯಮಂತ್ರಿಯಿಂದ ಚೇರಿಂದ ಹಿಡಿದು ಮಂತ್ರಿ ಚೇರಿಂದ ಹಿಡಿದು ಒಂದು ಪಿ ಎಸ್ ಐ ತನಕ ಎಲ್ಲದಕ್ಕೂ ರೇಟ್ ಕಾರ್ಡ್ ಫಿಕ್ಸ್ ಮಾಡಿದ್ದಾರೆ ಇಡ್ಲಿ ವಡೆ ದೋಸೆಗೆ ಎಷ್ಟು ಅಂತ ಹೋಟ್ಲಲ್ಲಿ ಹಾಕ್ತಾರಲ್ಲ ಅದೇ ಥರ ಇವರು ರೇಟ್ ಕಾರ್ಡನ್ನು ಹಾಕ್ಕೊಂಡು ನಮ್ಮ ದೇಶದ ಜನರ ಸಾಮಾನ್ಯರಿಗೆ ಜ ಎಲ್ಲ ಮಾರಾಟ ಮಾಡ್ತಾ ಇದ್ದಾರೆ ಈ ಅಗ್ರಹಣ ನಡೀತಾನೇ ಇದೆ ನಾವೆಲ್ಲೂ ಕೂಡ ನಡೀತಾ ಇಲ್ಲ ಅಂತ ಹೇಳ್ತಾ ಇಲ್ಲ ತಪ್ಪಿಸಿದ್ರೆ ಇರ್ಬೋದು ಅವರು ಯಾವ ಪಕ್ಷದವ್ರು ಆಗಿರ್ಬೋದು ನಾವು ಅದ್ರ ವಿರುದ್ಧ ಇಲ್ಲ ಯಾರು ಸೈಡ್ ತೊಗೊಳಕ್ಕೆ ಬಂದಿಲ್ಲ ನಾವು ನೀವು ಅಂಗಡಿ ಇಟ್ಟಿರೋಕ್ಕೆ ತಾನೇ ಬಿಸ್ನೆಸ್ ನಡೀತಾ ಇದೆ ಅಂಗಡಿನೇ ಇಲ್ಲದೇ ಇದ್ರೆ ಇದು ನಡೀತಾ ಇತ್ತಾ ಅಗರ್ನ ನಡೆಯೋದ್ ತಾನೇ ಇವನು ಏಜೆಂಟ್ ಆದ ಇವ್ರು ಮಾಡಿಸ್ದೇ ಇದ್ದಿದ್ರೆ ಆಗ್ತಾ ಇತ್ತ ನೂರು ಪಾಲು ನಾವೆಲ್ಲ ಬಾಬಾ ಸಾಹೇಬ್ ಅಂಬೇಡ್ಕರ್ ಕೊಟ್ಟಂಥ ಸಂವಿಧಾನ ನಮ್ಮ ಹಕ್ಕು ನಾವೆಲ್ಲ ಈ ದೇಶದ ನ್ಯಾಯ ಲಾ ಏನಿದೆ ಲಾ ಆಫ್ ದ ಲ್ಯಾಂಡ್ ಅದನ್ನು ನಂಬಿ ಅದ್ರ ಮೇಲೆ ನಡೆಯುವಂಥ ವ್ಯಕ್ತಿಗಳು ಅದ್ರ ಮೇಲೆ ಆ ಸಿದ್ಧಾಂತದ ಮೇಲೆ ಇರುವಂಥ ಪಕ್ಷ ಏನು ನ್ಯಾಯಬದ್ಧವಾಗಿ ನಡೆಯುತ್ತೆ ಅದ್ರ ಬಗ್ಗೆ ನಾವು ಸ್ಟ್ಯಾಂಡ್ ತಗೊಳ್ತೀವಿ ತಪ್ಪಿಸ್ರು ಯಾರಾಗಿರ್ಬೋದು